ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ತಾನಗಳು ಪೇಜ್ ನಂಬರ್ ನಲವತ್ತೆರಡು ಸಂಖ್ಯೆ ಎಪ್ಪತ್ತಾರು ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವು ನನ್ನ ದಾರಿಗೆ ಬೆಳಕೂ ಆಗಿದೆ ಕೀರ್ತನೆಗಳು ನೂರ ಹತ್ತೊಂಬತ್ತನೇ ಅಧ್ಯಾಯ ನೂರ ಐದನೇ ವಚನ ಯಾರು ಎಚ್ಚೆತ್ತುಕೊಂಡಿದ್ದಾರೋ ಅಂಥವರು ಆತನ ಯೋಜನೆಯನ್ನು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳಬೇಕೆಂದು ದೇವರು ಅಪೇಕ್ಷಿಸುತ್ತಾರೆ ಇಂಥವರು ಎಚ್ಚರಿಕೆಯಿಂದಿರುವುದರಿಂದ ದಯೆ ಮತ್ತು ಜ್ಞಾನದಲ್ಲಿ ಬೆಳೆಯುತ್ತಾರೆ ಇಂಥವರು ಲೋಕದವರ ಹಾಗೆ ಇರುವುದಿಲ್ಲ ಲೋಕದವರು ಮಬ್ಬಿನಲ್ಲಿದ್ದಾರೆ ಅವರು ದಿನಕ್ಕೆ ಅರ್ಹರಲ್ಲ ಪ್ರಸ್ತುತ ಸಮಯದಲ್ಲಿ ಗಾಢಾಂಧಕಾರವು ಇಡೀ ಭೂಮಿಯನ್ನು ಆವರಿಸಿದೆ ಆದರೆ ದೇವರ ಜನರಿಗೆ ವಿಶೇಷ ಬೆಳಕನ್ನು ಕೊಡಲಾಗಿದೆ ಅವರು ಬೆಳಕನ್ನು ಪ್ರೀತಿಸುತ್ತಾರೆ ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವೋ ನನ್ನ ದಾರಿಗೆ ಬೆಳಕೂ ಆಗಿದೆ ಇದು ಚಂದ್ರನ ಬೆಳಕಿನಂತೆ ಬಹು ದೂರಕ್ಕೆ ಪಸರಿಸುವ ಬೆಳಕಾಗಲ್ಲ ಬದಲಾಗಿ ಕಾಯುವವರ ಕಾಲಿಗೆ ಮಾತ್ರ ಬೆಳಕನ್ನು ಕೊಡುವ ಚಿಕ್ಕ ಬೆಳಕು ಆಗಿದೆ ಯಾರು ನಿದ್ರೆಗೆ ಹೋಗುತ್ತಾರೋ ಅಂಥವರು ತಮ್ಮ ಬೆಳಕು ಹೊರಗೆ ಹೋಗುವುದನ್ನು ಕಾಣುತ್ತಾರೆ